ಎಜಿ ನ್ಯೂಸ್ ಗೆ ಸ್ವಾಗತ. ಅಧಿಕಾರಿ ನಿರ್ಲಕ್ಷ್ಯದಿಂದ ಪರಾರಿಯಾದ ಗುತ್ತಿಗೆದಾರ ಅಧಿಕಾರಿಗಳು ಎಲ್ಲಿ? ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬಹುತೇಕ ಕಡೆಗಳಲ್ಲಿ ರಾಜ್ಯ ಹೆದ್ದಾರಿಗೆ ರಸ್ತೆಗಳನ್ನು ದುರಸ್ತಿ ಮಾಡಲು ಆಗಿಯಲಾಗಿದೆ. ಅಲ್ಲಿನ ಕಾಮಗಾರಿಗಳು ಹಾಮಿಗತಿಯಲ್ಲಿ ಸಾಗುತ್ತಿದ್ದು ಸಂಚಾರಕ್ಕೆ ತುಂಬಾ ತೊಂದರೆಯಾಗಿದೆ. ಡಿಸಿಸಿ ಬ್ಯಾಂಕ್ನ ಮುಂದೆ ಶ್ರೀನಿವಾಸ ಚಿತ್ತಮಂದಿರ ಪಕ್ಕದಲ್ಲಿ ಮತ್ತು ಬೆಳಗಾವಿ ರೋಡ್ ಆರ್ಎಂಡಿ ಶೋರೂಮ್ ಹತ್ತಿರ ಮತ್ತು ಹಲವಾರು ಕಡೆ ಕಾಮಗಾರಿ ಹರ್ದಕ್ಕೆ ಬಿಟ್ಟು ಗುತ್ತಿಗೆದಾರ ಪರಾರಿಯಾಗಿದ್ದಾರೆ. ಈ ಹಿಂದೆಯೂ ಹೀಗೆ ಆಗಿತ್ತು, ಈಗಲೂ ಹೀಗೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಅಧಿಕಾರಿಗಳು ಹೇಳಲೇಬೇಕು. ಶ್ರೀನಿವಾಸ ಚಿತ್ರಮಂದಿರ ಕಡೆಗೆ ಹೋಗುವ ರಸ್ತೆಯಲ್ಲಿ ಮತ್ತು ಶ್ರೀನಿವಾಸ್ ಬಾರ್ ಇದೆ, ಅದರ ಎದುರಲ್ಲಿ ಶುಭೋದರಂ ಬ್ಯಾಂಕ್ ಮತ್ತು ಬೆಣ್ಣೆ ಟ್ರೇಡರ್ಸ್ಗೆ ಹೋಗುವ ರಸ್ತೆಯಾಗಿದೆ. ಆಗಿದ್ದು ಸುಮಾರು ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ವಾಹನ ಸವಾರರಿಗೆ ಪರ್ಯಾಯ ರಸ್ತೆಯ ಸಹಿತ ಇಲ್ಲ. ಈ ರಸ್ತೆ ತೀರಾ ಇಳಿಜಾರು ಇದ್ದು ಸಾಕಷ್ಟು ಜನ ಬಿದ್ದು ಮೂಳೆ ಮುರಿದುಕೊಂಡಿದ್ದಾರೆ. ಶೀಘ್ರ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದು ಬಸವರಾಜ್ ಹಿರೇರೆಡ್ಡಿ, ಅಸ್ಲಾಂ ಬೆಣ್ಣಿ ಇನ್ನಿತರರು ಆಗ್ರಹಿಸಿದ್ದಾರೆ. 12 ದಿವಸ ಸುಮಾರು ನಾವು ಹಡ್ಡು ಮುಂದೆ ಅವ್ನು ಕೇಳಿದ್ವಿ. ನಾವು ಅವನು ಒಂದು 10 ದಿವಸ ಮುಚ್ಚಿಕೊಡ್ತೀನಿ, ಕಳಿಸಲ ಏನು 2 ರಸ್ತೆ 3 ತಿಂಗಳು ಸಮಯ ತೊಗೊಂಡವು. ನಾವು ಈ ಸಲ ಕೇಳಿದಾಗ ಅವನು ಇಲ್ಲ, 10 ದಿವಸ ನಿಮ್ಮ ಕೆಲಸ ಪೂರ್ತಿ ಮುಚ್ಚಿಕೊಡ್ತೀನಿ ಅಂತೇಳಿ ನಮ್ಗೆ ವಾಗ್ದಾನ ಮಾಡಿದ್ದವು. ಆದರೆ ಇಲ್ಲಿವರೆಗೆ ಬಂದೇ ಇಲ್ಲ ಕಾಂಟ್ರಾಕ್ಟರು. ಸಂಬಂಧಪಟ್ಟ ಇಲಾಖೆಯವರು ಕೂಡ ನಾವು ಹಲವಾರು ಬಾರಿ ವಿನಂತಿಸಿಕೊಂಡ್ರು, ಯಾವುದೇ ಒಂದು ಇಲ್ಲಿ ಸ್ಥಳೀಯವಾಗಿ ಇನ್ಸ್ಪೆಕ್ಷನ್ನು ಮಾಡಿಲ್ಲ, ಈ ಕಡೆನೂ ಹಾದಿಲ್ಲ. ಅವರು ಕೂಡಲೇ ಚಾಲು ಮಾಡಬೇಕು ಅಂತ ನಾವು ಸಂಬಂಧಪಟ್ಟ ಇಲಾಖೆಯವರು ವಿನಂತಿ ಮಾಡ್ತೀವಿ. ಸಂಬಂಧಪಟ್ಟ ಇಲಾಖೆ ಅಂತಂದ್ರೆ PWD ಇಲಾಖೆ. ಅವ್ರಿಗೆ ಏನಾರ ಮನವಿ ಅದು ಏನಾರು ಕೊಟ್ಟಿರಿ ಲೇಖಿ ಮುಖಾಂತರ? ಲಿಖಿತ ರೂಪದಲ್ಲಿ ಏನೂ ಹೇಳಿಲ್ಲ, ಮೌಖಿಕವಾಗಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೆ. ಈಗ ಈ ವಿನಂತಿ ಮಾಡಿಕೊಂಡು ಎಷ್ಟು ದಿವಸ ಆಯ್ತು ನೀವು ಈಗ? ಅವಾಗ ಈ 2-3 ಸಲ ಇಲ್ಲಿ ಇವರೆಲ್ಲ ಹೋಗಿ ಬಂದಾರ. ಅವರು ನಾವು ಹೋಗಿ ಬಂದೇನಲ್ರಿ. ಹಾಂ, ಏನಂದ್ರು? ಅವ್ರು ದೊಡ್ಡಪ್ಪ ತಿರ್ಕೊಂಡಂತ ಸೋಮವಾರ ಬಂದು ಚಾಲು ಮಾಡ್ತೇವೆ ಅಂತ ಹೇಳಿದರು. ಹೌದಾ? ಈಗ 8 ದಿವಸ ಸುಳಿದಾಡೇ ಇಲ್ಲ, ಬರೀ ಹಡ್ಡ್ಯಾರು ಹೋಗಿಬಿಟ್ಟಾರು. ನಾವು ಉದ್ಯೋಗ ಮಾಡೋ ಪರಿಸ್ಥಿತಿ ನಮ್ದೇನು ಇನ್ನು ಯಾರೀಜ್ ಐತಿ. ಇಲ್ಲಿ ಇದು ಥಿಯೇಟರ್ ಐತಿ ಮುಂದ್ಗಡೆ, ಇಲ್ಲಿ ಮತ್ತೆ DCC ಬ್ಯಾಂಕ್ ಇದೆ, ಶ್ರೀನಿವಾಸ್ ಬಾರ್ ಇದೆ. ಇಲ್ಲಿ ಓಡಾಟ ಬಹಳ, ಜನರು ಓಡಾಟ ಬಹಳ. ಕುಡಿದು ನಿಷೇಧಾಗ ಮಂದಿ ಬೀಳಾಗತ್ತಾರ ರಾತ್ರಿ. ಇಲ್ಲಿ ಭಾರಿ ಅಡ್ಡಾಡೋರ್ದು ಏನು ತೆಗದ, ಬರೀ ಕುಡಿದು ಬೀಳುದು ಹೆಚ್ಚಾಗೈತ್ರಿ. ರಾತ್ರಿ ಯಾರು ಬಿದ್ದು ಕೈ ಮುರ್ಕೊಂಡಾರ ಅಂತ ಇರುದ್ರಿ, ದಿನ ಇರುದ. ಇದು ನಮಗ್ ಕೇಳೋಕಿಂತ ಬಾರ್ನೇರ್ ಕೇಳಿದ್ರೆ ಅವ್ರು ನಮ್ಗಿದ್ರೆ ಹೆಚ್ಚಿಗೆ ಮಾಹಿತಿ ಕೊಡ್ತಾರ ನಿಮಗ್. ಇಲ್ಲಿ DCC ಬ್ಯಾಂಕ್ ಇದೆ, ಶಿವಬೋಧರ ಬ್ಯಾಂಕ್ ಇದೆ, ಹಲವಾರು ವೃದ್ಧರು ಬರ್ತಾರೆ. ಅವ್ರು ಬರ್ಬೇಕಾದ್ರೆ ಅವ್ರು ಒದ್ದಾರಕ್ಕೂ 4-5 ಜನ ವೃದ್ಧರು ವಯಸ್ಸಾದವರು ಬಿದ್ದು ಬಿಟ್ಟಾರೆ. ಅವ್ರು ಕೇಳೋರ ಯಾರಿಲ್ಲ. ಕೆಎಚ್ ಫನಿ ಬಂದ ಎಜಿ ನ್ಯೂಸ್. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.